ಇಂತಿ ಬಸವಾಗ ಸ್ನೇಹಿತರುಗಳನ್ನು ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿದ್ದನೆಯ ಗುಹೇಶ್ವರ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಪ್ರಾತಸ್ಮರಣೀಯರಾದ ಕಾರಣಿಕ ಯುಗ ಪುರುಷ ಆನಗಲ್ಲ ಗುರುಕುಮಾರ ಮಹಾಶ್ವೇಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಪರಮ ತಪಸ್ವಿಗಳು ಕಾಯಕ ಯೋಗಿಗಳು ದೀನ ದಲಿತರ ಅನೇಕ ಸಮಾಜದ ಸಮರ್ಪಣೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದ ಕಾರಣೀಭೂತರು ಪರಮ ತಪಸ್ವಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳವರ ಒಂದು ಪುಣ್ಯ ಸ್ಮರಣೋತ್ಸವದ ರಜತ ಮಹೋತ್ಸವ ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ಸವಳಿಗೇಶ್ವರ ದೇವರ ಒಂದು ನಿರಂಜನ ಪಟ್ಟಾಧಿಕಾರದ ಕಾರ್ಯಕ್ರಮದ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ದಿವ್ಯ ಸಾನ್ನಿಧ್ಯ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಹುಬ್ಬಳ್ಳಿ ನಿಡೋನಿಯ ಎರಡೆತ್ತಿನಮಠದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ಸೊಲ್ಲಾಪುರದ ಕಿರೀಟಮಠದ ಪೂಜ್ಯ ಸ್ವಾಮಿನಾಥ ಮಹಾಸ್ವಾಮಿಗಳಲ್ಲಿ ಹಾಗೂ ನರೋಣದ ಪೂಜ್ಯರಲ್ಲಿ ಹುಬ್ಬಳ್ಳಿಯ ರುದ್ರಾಕ್ಷ ಮಠದ ಪರಮ ಪೂಜ್ಯರಲ್ಲಿ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿಯವರೆಗೆ ಅತ್ಯಂತ ಮೌಲ್ಯ ತುಂಬಿದ ಮಾತುಗಳನ್ನು ಹೇಳಿರ್ತಕ್ಕಂಥ ಪ್ರಾಧ್ಯಾಪಕರಾದ ಎಸ್ ಎಸ್ ಹರ್ಲಾಪುರವರೇ ಹಾಗೂ ಮೌಲ್ಯ ತುಂಬಿದ ಮಾತುಗಳನ್ನು ಹೇಳಿರ್ತಕ್ಕಂಥ ತಾಯಿಯವರಾದ ನೀಲಗಂಗಾ ತಾಯಿಯವರಲ್ಲಿಯೂ ನಮ್ಮ ರೋಣ ತಾಲೂಕಿನ ಮಾಜಿ ಶಾಸಕರು ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಅವರೇ ಈ ಬಸವ ಮಹಾಪ್ರಾಣ ಹೇಳ್ತಕ್ಕಂಥ ಪರಮ ಪೂಜ್ಯ ಹಂದಿಗುಂದದ ಪೂಜ್ಯರಲ್ಲಿಯೂ ಸಂಗೀತ ಕಲಾ ಬಳಗದವರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಸುಮಾರು ಒಂದು ವಾರದಿಂದ ಬಸವ ಮಹಾಪುರಾಣ ನಡೆದಿದೆ. ಇಂಥ ಒಂದು ನಾಗನೂರದ ಪರಮ ಪೂಜ್ಯರು ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ ಮಾಡಿದರು. ಇವತ್ತು ನಮ್ಮ ಸರ್ ಹೇಳಿದರು, ಹರ್ಲಾಪುರ ಸರ್, ಶಿವಬಸವ ಮಹಾಸ್ವಾಮಿಗಳವರು ಯಾವುದೇ ಒಂದು ಭಾಷಣ ಪ್ರವಚನ ಎಲ್ಲ ಕಡೆಗೆ ಒಂದು ಯಾವುದೋ ಎಲ್ಲಿ ಒಂದು ವೇದಿಕೆ ಮೇಲೆ ಅಂತೂ ನಾವಂತೂ ನೋಡಿಲ್ಲ ಪ್ರವಚನ ಮಾಡಿದ್ದು. ಅವರು ಮಾತನಾಡಲಾರದೆ ಮಾತನಾಡುವವರನ್ನು ತಯಾರಿ ಮಾಡಿದರು ಶಿವಬಸವ ಮಹಾಸ್ವಾಮಿಗಳವರು. ಅಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವ ಮಹಾಸ್ವಾಮಿಗಳು ಮಾಡಿದರು. ಶಿವಯೋಗ ಮಂದಿರದ ಹಾನಗಲ್ಲ ಕುಮಾರ ಮಹಾಶಿವಗಳವರೊಂದು ಕೃಪಾ ಅವರ ಮೇಲೆ ಇತ್ತಂತೂ ಇವತ್ತು ಬೆಳಗಾವಿ ಎಂದ ತಕ್ಷಣ ಏನು ನೆನಪಾಗತ್ತಂದ್ರೆ ನಾಗನೂರು ರುದ್ರಾಕ್ಷಿ ಮಠ ಅಂತ ನೆನಪಾಗತ್ತೆ. ಇವತ್ತು ಶಿವಬಸವ ಬೆಳಗಾವಿಯಲ್ಲೇ ಇಂಥ ಚಿಕ್ಕದಾಗಿರ್ತಕ್ಕಂಥ ಊರನ್ನಲ್ಲಿ ಬೆಳಗಾವಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಶ್ರೇಯಸ್ಸು ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳವರಿಗೆ ಸಲ್ತೈತಿ. ಅಂಥ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ ಮಾಡಿರ್ತಕ್ಕಂಥ ಪರಮ ಪೂಜ್ಯರು, ಅವರಲ್ಲಿ ಒಂದು ಕಳಕಳೆ, ಮಕ್ಕಳು ಓದಬೇಕು, ಶಿಕ್ಷಣವಂತರಾಗಬೇಕು. ಇವತ್ತು ನಮ್ಮ ಹರ್ಲಾಪುರ ಸರ್ ಹೇಳಿದರು, ಇವತ್ತು ಏನಾದರೂ ಕೊಂಡುಕೊಳ್ಳಬೇಕು, ಯಾವುದೋ ಕಾಳು ಕಡಿ ಏನು ಇರಲಿಲ್ಲ ಅಂದರೆ ಬೇರೆ ದೇಶದಿಂದ ತೆಗೆದುಕೊಳ್ಳಬೇಕು. ಆದರೆ ಮಕ್ಕಳಲ್ಲಿ ಶಿಕ್ಷಣ ಸಂಸ್ಕೃತಿ ಸಂಸ್ಕಾರ ಇರಲಿಲ್ಲಂದ್ರೆ ಅದು ಜೀವನದವೇ ಬರ್ಬಾದಾಗತ್ತೆ. ಆ ನಿಟ್ಟಿನೊಳಗೆ ಆವಾಗಿನ ಕಾಲಕ್ಕೆ ಸುಮಾರು 1900 ವರ್ಷಗಳ ಹಿಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಲಿಂಗಾಯತ ಪ್ರಸಾದ ನಿಲಯ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಮಹಾಪೂಜ್ಯರು ಮಾಡಿದಾರಂದ್ರೆ ಅದು ಶಿವಬಸವ ಮಹಾಸ್ವಾಮಿಗಳವರು ಮಾಡಿದ್ದು. ಆ ಹುಟ್ಟು ಹಾಕಿರ್ತಕ್ಕಂಥ ಒಂದು ಪ್ರಸಾದ ನಿಲಯದೊಳಗೆ ಅನೇಕ ಕಲಾವಿದರು, ಕವಿಗಳು, ಸಾಹಿತಿಗಳು ಕೂಡ ಆಗಿ ಹೋಗಿದ್ದಾರೆ. ಇವತ್ತು ಮಠಗಳು ಏನು ಮಾಡ್ತಾ ಇದ್ದಾವೆಂದರೆ ಸರ್ಕಾರ ಮಾಡಲಾರದಂಥ ಕೆಲಸ ಮಠಗಳು ಮಾಡ್ತಾ ಇದ್ದಾವೆ. ಆ ನಿಟ್ಟಿನೊಳಗೆ ಇವತ್ತು ಉತ್ತರ ಕರ್ನಾಟಕದೊಳಗೆ ಬೆಳಗಾವಿಯೊಳಗೆ ಇವತ್ತು ಕುಮಾರೇಶ್ವರ ಪ್ರಸಾದ ನಿಲಯ ಇವತ್ತು ಅನೇಕ ಬಡವ ಬಲ್ಲಿದರನ್ನ ನಿಟ್ಟಿನೊಳಗೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಶಿವಬಸವ ಮಹಾಸ್ವಾಮಿ ಆದಿಯಾಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಪ್ರಭು ಮಹಾಸ್ವಾಮಿಗಳವರ ಆದಿಯಾಗಿ ನೀನು ಮೊನ್ನೆ ಪರಮ ಪೂಜ್ಯರಾಗಿರ್ತಕ್ಕಂಥ ಈ ಗದಗಿನ ಮಠಕ್ಕೆ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರಿಂದ ಅವಿರತವಾಗಿ 30 ವರ್ಷಗಳ ಪರ್ಯಂತರವಾಗಿ ಇವತ್ತು ಮಠವನ್ನು ಅಭಿವೃದ್ಧಿ ಮಾಡಿದರು. ಕೇವಲ ಮಠಗಳನ್ನು ಕಟ್ಟೋದರ ಜೊತೆಗೆ ಮಠದ ಊರಿನ ಪರಿಸರವನ್ನು ಅತ್ಯಂತ ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಸಿದ್ದರಾಮ ಮಹಾಸ್ವಾಮಿಗಳವರು ಅವರ ಒಂದು ಮುಂದಿನ ಉತ್ತರಾಧಿಕಾರತ್ವವನ್ನು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಸಾವಳಿಗೇಶ್ವರ ದೇವರು ಸಹಿ ವಹಿಸಿಕೊಂಡಿದ್ದಾರೆ.
ಆ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಹರ್ಲಾಪುರದ ಸರ್ ಹೇಳಿದರು ಇದು ಎಲ್ಲವನ್ನು ಅತ್ಯಂತ ಮುತುವರ್ಜಿ ವಹಿಸಿಕೊಂಡು ಅವರ ಹೆಜ್ಜೆಯಲ್ಲಿ ಆ ಹೆಜ್ಜೆಯನ್ನು ಹಾಕುವಂತ ಆತ್ಮಬಲ ಆತ್ಮವಿಶ್ವಾಸವನ್ನು ಹೆಂಗೆ ನಮ್ಮ ಸರ್ ಒಬ್ಬರು ವ್ಯಕ್ತಪಡಿಸಿದರು ಅಂತ ಪೂಜ್ಯರನ್ನು ಗುರುತಿಸಿ ಮಾಡಿರ್ತಕ್ಕಂಥ ಕೆಲಸ ಪರಮ ಪೂಜ್ಯ ತೋಂಟದ ಸಿದ್ಧರಾಮ ಮಹಾಸ್ವಾಮಿಯವರಿಗೆ ಸಲ್ತೈತಿ ನೋಡಿ ನಮ್ಮ ಪೂಜ್ಯ ಸಾವಳಗೇಶ್ವರ ದೇವರು ಎಷ್ಟು ಸಾದಾ ಸೀದಾ ಎಷ್ಟು ಸಾದಾ ಸಿಂಪಲ್ ಸುಮಾರು ವಿಶ್ವವಿದ್ಯಾಲಯದಿಂದ ಐದಾರು ಗೋಲ್ಡ್ ಮೆಡಲಿಸ್ಟ್ ಆಗೈತಿ ಅಂಥ ಪದವಿಗಳನ್ನು ತೆಗೆದುಕೊಂಡವರು ಮತ್ತೊಬ್ಬರು ಯಾರ ಸ್ವಾಮಿ ಇದ್ರೆ ಎಷ್ಟು ಪದವಿ ತೊಗೊಂಡಿನಿ ಎಲ್ಲೇ ಒಂದು ಪ್ರಾಧ್ಯಾಪಕ ಆಗಿದ್ದೆ ಅಂದರೆ ತಿಂಗಳ 100,000 ಪಗಾರ ತೊಗೊಂತಿದ್ದೆ ಆದರೆ ಅದರೆಲ್ಲವನ್ನು ಬದಿಗೊತ್ತಿ ನಾನು ಒಬ್ಬ ಸಮಾಜಮುಖಿಯಾಗಿ ಶಿವಬಸವ ಮಹಾಸ್ವಾಮಿಗಳವರ ಒಂದು ಕೃಪೆ ಪಡೆದುಕೊಂಡು ಸಮಾಜ ದೀಕ್ಷೆ ಪಡೆಯಬೇಕಂತ ಒಂದು ಸಮಾಜದ ಸಂಕಲ್ಪ ಮಾಡಿರ್ತಕ್ಕಂಥ ತ್ಯಾಗಮಯವಾಗಿರ್ತಕ್ಕಂಥ ನಮ್ಮ ಸಾವಳಿಗೇಶ್ವರ ದೇವರು ಸದುವಿನಯವೇ ಸದಾಶಿವನ ಒಲುಮೆ ಎಂಬಂತೆ ಅಂಥ ಬಸವ ತತ್ವವನ್ನು ಹಾನಗಲ್ಲ ಕುಮಾರ ಮಹಾಶಿವೆಗಳವರ ತತ್ವಗಳನ್ನು ಲಿಂಗೈಕ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರ ಒಂದು ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವಂಥ ಮಹಾಪೂಜ್ಯರು ನಮ್ಮ ಸಾವಳಿಗೇಶ್ವರ ಪೂಜ್ಯರು ಅಂಥ ಪೂಜ್ಯರ ನಾವೆಲ್ಲರೂ ಕೂಡ ಲಿಂಗೈಕ್ಯರಾಗಿರ್ತಕ್ಕಂಥ ಶಿವಬಸವ ಮಹಾಸ್ವಾಮಿಗಳವರ ಕೃಪೆಯನ್ನು ಪಡೆದಿರತಕ್ಕಂಥವರು ಆ ಕೃಪೆ ಪಡೆದಿರತಕ್ಕಂಥ ಭಾಗ್ಯಕ್ಕಾಗಿ ಇವತ್ತು ಇಲ್ಲಿ ಬಂದು ನಾನು ನಿಂತು ಮಾತನಾಡಲಿಕ್ಕಿಂತೀನಿ ಶಿವಯೋಗ ಮಂದಿರದೊಳಗೆ ನಮಗೆಲ್ಲ ಆಶೀರ್ವಾದ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ಗಾಂಧಿಯ ತತ್ವಗಳನ್ನು ಬಸವ ತತ್ವವನ್ನು ಏಕಕಾಲಕ್ಕೆ ಅನುಸರಿಸಿಕೊಂಡು ಹೋಗಿರ್ತಕ್ಕಂಥ ಯಾವುದಾದ್ರೂ ಮಹಾಸ್ವಾಮಿಗಳಿದ್ದರೆ ಅದು ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳವರು ಅವರು ಎಂದೂ ಯಾವ ಬಟ್ಟೆಗಳನ್ನು ಉಟ್ಟಿಲ್ಲ ಅವರು ಖಾದಿಯನ್ನು ಬಿಟ್ಟು ಮತ್ತೊಂದು ಬಟ್ಟೆಯನ್ನು ಧರಿಸಲಾರದಂಥ ಪರಮ ಪೂಜ್ಯರು ಅಂಥ ತತ್ವಗಳನ್ನು ಸಿದ್ಧಾಂತಗಳನ್ನು ಈ ಸಮಾಜಕ್ಕೆ ಈ ಧರ್ಮಕ್ಕೆ ಇವತ್ತು ಧರ್ಮ ಸಂಸ್ಕೃತಿ ಸಂಸ್ಕಾರ ಶಿಕ್ಷಣ ಉಳಿಯಬೇಕಾದ್ರೆ ಇವತ್ತು ಮಠ ಮಂದಿರಗಳು ಅಂಥ ಕೆಲಸ ಮಾಡ್ತವಂತ ಇವತ್ತು ನಮ್ಮ ನಾಡಿನ ಈ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇವತ್ತು ಇಡೀ ಉತ್ತರ ಕರ್ನಾಟಕದ ಇಡೀ ಕರ್ನಾಟಕಾದ್ಯಂತವಾಗಿ ಎಲ್ಲಾದರೂ ಯಾವುದಾದ್ರೂ ಒಂದು ವಿದ್ಯಾರ್ಥಿ ಕೇಳಿ ನಾನು ಬೆಳಗಾವಿಯಲ್ಲೇ ಓದಿನಿ ಶಿವಬಸವ ಮಹಾಸ್ವಾಮಿಗಳವರ ಲಿಂಗಾಯತದ ಪ್ರಸಾದ ನಿಲಯದಲ್ಲಿ ಓದಿನಿ ಅನ್ನುವಂಥದ್ದು ನಾವು ಎಲ್ಲ ಕಡೆಗೆ ಕೇಳ್ತೀವಿ ಬೆಂಗಳೂರಿಗೆ ಹೋರಿ ಬಾಂಬೆಗೆ ಹೋರಿ ಪುಣೆಗೆ ಹೋರಿ ಅಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗಳು ಇರ್ತಾರೆ ಇದು ಶಿವಬಸವ ಮಹಾಸ್ವಾಮಿಗಳು ಮಾಡಿರ್ತಕ್ಕಂಥ ಮಹಾಶಕ್ತಿ ಅವರು ಯಾವ ಪವಾಡಗಳನ್ನು ಮಾಡಲಿಲ್ಲ ಹಾಲು ಓದು ನೀರು ಮಾಡಲಿಲ್ಲ ನೀರು ಒಯ್ದು ಹಾಲು ಮಾಡಲಿಲ್ಲ ಅವರು ಅವಿರತವಾಗಿ ಅವಿರಸಂತ್ರವಾಗಿ ಒಂದು ಸಮಾಜಕ್ಕೆ ಉಳಿಯುವಂಥ ಕೆಲಸ ಮಾಡಿರ್ತಕ್ಕಂಥ ಮಹಾಪರಮ ಪೂಜ್ಯರು ಅವರ ಒಂದು ಪುಣ್ಯ ಸ್ಮರಣೋತ್ಸವದ ರಜತ ಮಹೋತ್ಸವ ಪೂಜ್ಯರಾಗಿರ್ತಕ್ಕಂಥ ಸಾವಳಗಿ ದೇವರ ಒಂದು ಪಟ್ಟಾಭಿಷೇಕದ ನಿಮಿತ್ತವಾಗಿ ಇವತ್ತು ಈ ಅದ್ಭುತವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಒಂದು 400 ಊರಂದ್ರೆ ಕೇವಲ ಒಂದು ತಾಲೂಕಿನ ಬೈಲಹೊಂಗಲದಲ್ಲಿರ್ತಕ್ಕಂಥ ತಾಲೂಕಿನ ಊರಷ್ಟೇ ಗುರುತಿಸೋದಿಲ್ಲ ಇವತ್ತು ರಾಜ್ಯಾದ್ಯಂತವಾಗಿ ದೇಶಾದ್ಯಂತವಾಗಿ 400 ಅಂದ್ರೆ ಶಿವಬಸವ ಮಹಾಸ್ವಾಮಿಗಳವರು ಬೆಳಗಾವಿ ಅಂದ್ರೆ ಶಿವಬಸವ ಮಹಾಸ್ವಾಮಿಗಳು ಅನ್ನುವಂಥ ಹೆಸರು ಉಳಿಸಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ಈ ವೇದಿಕೆ ಇಲ್ಲೆಲ್ಲ ಕುಂತಿರ್ತಕ್ಕಂಥ ಪೂಜ್ಯರು ನಿಮ್ಮೆಲ್ಲರನ್ನು ನೋಡಿದಾಗ ಬಹುಶಃ ಕಲ್ಯಾಣ ಕಲ್ಯಾಣ ಎಲ್ಲೈತಿ ಕಲ್ಯಾಣ ಅಂದ್ರೆ ಅದು 400 ಗ್ರಾಮದೊಳಗೆ ಕಲ್ಯಾಣ ಐತಿ ಬಸವ ಕಲ್ಯಾಣ ಅಲ್ಲಿ ಸುಳ್ಳದ ಇಲ್ಲೇ ಬಸವ ಕಲ್ಯಾಣ ಐತಿ ಇವತ್ತು ನಿತ್ಯ ದಾಸೋಹ ಮಹಾಪ್ರಸಾದ ಇವತ್ತು ಕಲ್ಯಾಣ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಈ 400 ಗ್ರಾಮದೊಳಗೆ ಶಿವಬಸವ ಮಹಾಸ್ವಾಮಿಗಳವರು ಇದೇ ವೇದಿಕೆ ಒಳಗೆ ನಮ್ಮ ಮಧ್ಯದೊಳಗೆ ಅದರನ್ನುವಂಥದ್ದಕ್ಕಾಗಿ ಆ ಆತ್ಮಶಕ್ತಿಗಾಗಿ ಇಷ್ಟೆಲ್ಲ ಜನರು ಹರಿದು ಬರ್ತಾ ಇದ್ದಾರೆ ಬಸವ ಪ್ರಸಾದ ತೆಗೆದುಕೊಳ್ತಾ ಇದ್ದಾರೆ ನಿಮ್ಮಂಥ ಪುಣ್ಯಾತ್ಮರು ನಿಮ್ಮಂಥ ಮಹಾಪುಣ್ಯಾತ್ಮರು ಮತ್ತೊಬ್ಬರು ಯಾರೂ ಇಲ್ಲ ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಿ ನಮಗೂ ಕೂಡ ಪರಮ ಪೂಜ್ಯರಾಗಿರ್ತಕ್ಕಂಥ ಸಾವಳಿಗೇಶ್ವರ ದೇವರು ಕೂಡ ಈ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೂ ಬಸವಾದಿ ಶರಣರು ಹಾನಗಲ್ಲ ಕುಮಾರ ಮಹಾಶಿವಳವರು ಅವರಿಗೆ ನಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲೆಂದು ಹಾರೈಸಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾರೆ.